ಹೊಸನಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಯಿತು. ನೂತನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆಬಿ ಮೋಹನ್ ಕುಮಾರ್, ನಿರ್ಗಮಿತ ಎಸಿಎಫ್ ಶ್ರೀಧರ್, ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ಹಾಗೂ ಇತರರು ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ನಿರ್ವಹಿಸಿದರು. ನಂತರ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಎಸಿಎಫ್ ಮೋಹನ್ ಕುಮಾರ್ ರವರು, ಸ್ವಚ್ಛತೆ ನಮ್ಮ ಮನೆ ಮನ ಕಾಂಪೌಂಡ್ಗಳಿಗೆ ಅಷ್ಟೇ ಸೀಮಿತವಲ್ಲ, ನಮ್ಮ ಪರಿಸರ ಶುಚಿಯಾಗಿಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಸ್ವಚ್ಛತಾ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ, ಸಂರಕ್ಷಿಸುವ ಕಾರ್ಯದಲ್ಲಿ ಕೈ ಜೋಡಿಸುವಂತೆ ಕರೆ ನೀಡಿದರು. ಕಾರ್ಯಕ್ರಮ ಗಾಂಧಿ ಜಯಂತಿ ಪ್ರಯುಕ್ತ ಆಚರಣೆ ಮಾಡ್ತಿರೋದು ಒಂದು ಸದುದ್ದೇಶದಿಂದ ಮಾಡ್ತಾ ಇದ್ದೀವಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ನರೇಂದ್ರ ಮೋದಿ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಒಂದು ಆಯುಕ್ತದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಗಾಂಧಿ ಜಯಂತಿಯ ಒಂದು ಪ್ರಯುಕ್ತವಾಗಿ ಚಾಲನೆ ಮಾಡಿದ್ವಿ. ಮತ್ತು 3 ದಿವಸನೂ ನಾವು ಮಾಡಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮಲ್ಲಿ ಎಲ್ಲರಿದೆ. ನಮ್ಮ ಕಾಡನ್ನು ಹೇಗೆ ಸಂರಕ್ಷಣೆ ಮಾಡ್ತೀವಿ, ನಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಮತ್ತು ನಮ್ಮ ಕ್ವಾರ್ಟರ್ ಸುತ್ತಮುತ್ತ ಇರುವಂತೆಲ್ಲ ಸ್ವಚ್ಛ ಮಾಡೋದಲ್ಲದೆ ನಮ್ಮ ಹೊರಗಡೆ ಭೌತಿಕವಾಗಿ ಅಲ್ಲ ಮತ್ತು ಮಾನಸಿಕವಾಗಿ ನಾವು ಸ್ವಚ್ಛವಾಗಿರಬೇಕು. ಇದು ಒಂದು ಗಾಂಧೀಜಿಯವರ ಒಂದು ತತ್ವ. ಆ ತತ್ವವನ್ನು ನೀವು ಇದು ಮಾಡ್ಕೊಂಡು ಎಲ್ಲ ಮತ್ತು ನಮ್ಮ ವೃತ್ತಿ ಧರ್ಮವನ್ನು ಏನು ಬಲಿ ಕೊಡದೆ ನೀವು ತಮ್ಮ ಕರ್ತವ್ಯದಲ್ಲಿ ನಿರ್ವಹಿಸಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತಾ, ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಾಂಧಿ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಿರ್ಗಮಿತ ಎಸಿಎಫ್ ಶ್ರೀಧರ್, ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ರವರು ಮಾತನಾಡಿ, ಸ್ವಚ್ಛತಾ ಹೀ ಸೇವಾ ಅಭಿಯಾನ ನಿರಂತರವಾಗಿ ನಡೆಯುವಲ್ಲಿ ಎಲ್ಲರ ಸಹಕಾರ ಬಯಸಿದರು. ಎಲ್ಲರೂ ಕೂಡ ಎಲ್ಲ ಅರಣ್ಯ ವೀಕ್ಷಕರಿಂದ ಹಿಡಿದು ಈಗ ರೇಂಜ್ ಆಫೀಸರ್ವರೆಗೂ ಕೂಡ ಎಲ್ಲರೂ ಕೂಡ ಈ ಒಂದು ತಮ್ಮ ಕೊಡುಗೆ ನೀಡಿ ಉತ್ತಮ ರೀತಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದೆ ರೀತಿಯಲ್ಲಿ ಉತ್ತಮವಾಗಿ ಕಂಡೀಷನ್ ರಚನೆ ಕೆಲಸ ಇರ್ಬೋದು, ರಕ್ಷಣಾ ಕೆಲಸ ರಾತ್ರಿ ಆಗಲು ರಕ್ಷಣಾ ಕೆಲಸ ನಿಮಗೂ ಗೊತ್ತಿದೆ. ಹೊಸನಗರದಲ್ಲಿ ದಿನ ಬೆಳಗಾದ ದೂರು ಎಷ್ಟು ಕೊಡ್ತಾ ಇದ್ದು ಅನ್ನೋದೆಲ್ಲ ಅದರಂತೆ ಎಲ್ಲರೂ ಕೂಡ ಎಲ್ಲರೂ ತಮಗೆ ಸಹಕಾರ ಕೊಟ್ಟು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.